ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮೇ ಐದರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವೆನ್ ಇಸ್ ದಿ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅಬ್ಸರ್ಡ್ ಗ್ಲೋಬಲಿ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಮೇ ನಾಲ್ಕು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರತಿ ವರ್ಷ ಮೇ ನಾಲ್ಕರಂದು ಆಚರಿಸಲಾಗುತ್ತದೆ ಅಗ್ನಿಶಾಮಕ ದಳದವರು ತಮ್ಮ ಸಮುದಾಯಗಳು ಮತ್ತು ಪರಿಸರವು ಸಾಧ್ಯವಾದಷ್ಟು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಮಾಡುವ ತ್ಯಾಗಗಳನ್ನು ಗುರುತಿಸಿ ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿಸೆಂಬರ್ ಎರಡರಂದು ಆಸ್ಪ್ರೇಲಿಯಾದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಐದು ಅಗ್ನಿಶಾಮಕ ದಳದವರು ದುರಂತ ಸಂದರ್ಭಗಳಲ್ಲಿ ಸಾವನ್ನಪ್ಪಿದ ನಂತರ ಈ ದಿನವನ್ನು ಸ್ಥಾಪಿಸಲಾಯಿತು ವರ್ಲ್ಡ್ ಪ್ರೆಸ್ ಫ್ರೀಡಂ ಡೇ ಅಬ್ಸರ್ವ್ಡ್ ಗ್ಲೋಬಲಿ ಜಾಗತಿಕವಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮೇ ಮೂರು ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಗೌರವಿಸುವ ಮತ್ತು ಎತ್ತಿ ಹಿಡಿಯುವ ಸರ್ಕಾರಗಳು ತಮ್ಮ ಕರ್ತವ್ಯವನ್ನು ನೆನಪಿಸಲು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಮೇ ಮೂರರಂದು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಡಿಸೆಂಬರ್ನಲ್ಲಿ ಯುಎನ್ ಜನರಲ್ ಅಸೆಂಬ್ಲಿ ಈ ದಿನವನ್ನು ಘೋಷಿಸಿತು ದಿ ಇಂಟರ್ ನ್ಯಾಷನಲ್ ಡಾನ್ ಕೋರಸ್ ಡೇ ಅಬ್ಸರ್ಡ್ ಗ್ಲೋಬಲಿ ಅಂತಾರಾಷ್ಟ್ರೀಯ ಡಾನ್ ಕೋರಸ್ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಫಸ್ಟ್ ಸಂಡೇ ಇನ್ ಮೇ ವಾರ್ಷಿಕ ಅಂತಾರಾಷ್ಟ್ರೀಯ ಡಾನ್ ಕೋರಸ್ ದಿನವನ್ನು ಮೇ ಮೊದಲ ಭಾನುವಾರ ನಡೆಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ದಿನವನ್ನು ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆಚರಿಸಲಾಗಿತ್ತು ಫೋರ್ತ್ ಡೆಪ್ಯೂಟಿ ಗವರ್ನರ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಾಲ್ಕನೇ ಉಪಗವರ್ನರ್ ಆಗಿ ಯಾರನ್ನು ಹೆಸರಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಟಿ ರವಿಶಂಕರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯನಿರ್ವಾಹಕ ನಿರ್ದೇಶಕ ಟಿ ರವಿಶಂಕರ್ ಅವರನ್ನು ಕೇಂದ್ರ ಬ್ಯಾಂಕಿನ ನಾಲ್ಕನೇ ಉಪಗವರ್ನರ್ ಆಗಿ ಆಯ್ಕೆ ಮಾಡಲಾಗಿದೆ ಇವರ ನೇಮಕಾತಿಗೆ ಸಂಪುಟದ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ

ಎಚ್ಸಿಎಲ್ ಟೆಕ್ನಾಲಜಿಸ್ನ ಆರುನೂರ ಇಪ್ಪತ್ತೆರಡು ಪಾಯಿಂಟ್ ಆರು ಎರಡು ಟ್ರಿಲಿಯನ್ ಮಾರುಕಟ್ಟೆ ಕ್ಯಾಪ್ ಅನ್ನು ನಿರ್ಗಹಿಸುವ ಮೂಲಕ ಎರಡು ಪಾಯಿಂಟ್ ಆರು ಐದು ಟ್ರಿಲಿಯನ್ ಮಾರುಕಟ್ಟೆ ಬಂಡವಾಳೀಕರಣದಿಂದ ವಿಪ್ರೊ ಮೂರನೇ ಅತಿದೊಡ್ಡ ಭಾರತೀಯ ಐಟಿ ಸೇವೆಗಳ ಕಂಪನಿಯಾಗಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಟಿಸಿಎಸ್ ಐನೂರ ಹನ್ನೊಂದು ಪಾಯಿಂಟ್ ಐದು ಒಂದು ಟ್ರಿಲಿಯನ್ ಮಾರುಕಟ್ಟೆ ಕ್ಯಾಪ್ನೊಂದಿಗೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಇನ್ಫೋಸಿಸ್ ನಂತರದ ಸ್ಥಾನದಲ್ಲಿದೆ ಪ್ಯಾರಿಸ್ ಒಪ್ಪಂದದ ಉದ್ದೇಶಕ್ಕೆ ಅನುಗುಣವಾಗಿ ಎರಡ್ ಸಾವಿರದ ನಲವತ್ತರ ವೇಳೆಗೆ ನಿವ್ವಳ ಶೂನ್ಯ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಸಾಧಿಸುವ ತನ್ನ ಬದ್ಧತೆಯನ್ನು ದಿ ಪೋರ್ಚುಗೀಸ್ ಗ್ರ್ಯಾಂಡ್ ಟ್ರಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಈ ಕೆಳಗಿನವರಲ್ಲಿ ಯಾರು ಪೋರ್ಚುಗೀಸ್ ಗ್ರ್ಯಾಂಡ್ ಟ್ರಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಗೆದ್ದಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಲೂಯಿಸ್ ಹ್ಯಾಮಿಲ್ಟನ್ ಲೂಯಿಸ್ ಹ್ಯಾಮಿಲ್ಟನ್ ಶೀರ್ಷಿಕೆ ಪ್ರತಿಸ್ಪರ್ಧಿ ಮ್ಯಾಕ್ಸ್ ವೆಸ್ಟರ್ಪೆನ್ ಮತ್ತು ಮರ್ಸಿಡಿಸ್ ತಂಡದ ಸಹ ಆಟಗಾರ ವಾಲ್ಟೆರಿ ಬಾಟಸ್ ಅವರನ್ನು ಹಿಂದಿಕ್ಕಿ ಪೋರ್ಚುಗೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ ವೆಸ್ಟರ್ಪೆನ್ ಎರಡನೇ ಸ್ಥಾನ ಪಡೆದರೆ ಧ್ರುವದಿಂದ ಪ್ರಾರಂಭವಾದ ಬಾಟಸ್ ನಿರಾಶಾದಾಯಕ ಮೂರನೇ ಸ್ಥಾನಕ್ಕೆ ಬಂದರು ಸರ್ಗಿಯೋ ಪೆರೆಜ್ ನಾಲ್ಕನೇ ಸ್ಥಾನದಲ್ಲಿದ್ದರೆ ಲ್ಯಾಂಡೋ ನಾರಿಸ್ ಐದನೇ ಸ್ಥಾನದಲ್ಲಿದ್ದಾರೆ

ಉಭಯ ದೇಶಗಳ ನಡುವೆ ವಿದೇಶಾಂಗ ಮತ್ತು ರಕ್ಷಣಾ ಸಚಿವರ ಮಟ್ಟದಲ್ಲಿ ಟೂ ಪ್ಲಸ್ ಟೂ ಮಂತ್ರಿ ಸಂವಾದ ಸ್ಥಾಪಿಸಲು ಭಾರತ ಮತ್ತು ರಷ್ಯಾ ಒಪ್ಪಿಕೊಂಡಿದೆ ರಷ್ಯಾ ನಾಲ್ಕನೇ ದೇಶ ಮತ್ತು ಒಂದನೇ ಕ್ವಾಡ್ ಅಲ್ಲದ ಸದಸ್ಯ ರಾಷ್ಟ್ರವಾಗಿದ್ದು ಭಾರತವು ಟೂ ಪ್ಲಸ್ ಟೂ ಮಂತ್ರಿ ಸಂವಾದ ಕಾರ್ಯವಿಧಾನವನ್ನು ಸ್ಥಾಪಿಸಿದೆ ಯುಎಸ್ ಜಪಾನ್ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಭಾರತವು ಅಂತಹ ಕಾರ್ಯವಿಧಾನವನ್ನು ಹೊಂದಿದೆ ಇದು ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಸ್ ಬಿನ್ ಅವಾರ್ಡೆಡ್ ಜಪಾನ್ಸ್ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಆನರ್ ಜಪಾನ್ನ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಗೌರವವನ್ನು ಯಾರಿಗೆ ನೀಡಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಶ್ಯಾಮಲಾ ಗಣೇಶ್ ಜಪಾನಿನ ಸರ್ಕಾರ ಇತ್ತೀಚೆಗೆ ಬೆಂಗಳೂರು ಮೂಲದ ಜಪಾನಿನ ಶಿಕ್ಷಕ ಶ್ಯಾಮಲಾ ಗಣೇಶ್ ಅವರಿಗೆ ಆರ್ಡರ್ ಆಫ್ ರೈಸಿಂಗ್ ಸನ್ ನೀಡಿತು ಅವರು ಮೂವತ್ತೆಂಟು ವರ್ಷಗಳ ಹಿಂದೆ ಪ್ರಾರಂಭವಾದಾಗಿನಿಂದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಬೋಧಿಸಿದ್ದಾರೆ ಇಕೆಬಾನ ಎಂಬುದು ಹೂವಿನ ಜೋಡಣೆಯ ಜಪಾನಿನ ಕಲೆಯಾಗಿದೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವೆಶನ್ ಲೋಕ್ತಕ್ ಸರೋವರವು ಯಾವ ರಾಜ್ಯದಲ್ಲಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಣಿಪುರ ಸೆಕೆಂಡ್ ಕ್ವಶನ್ ರಾನ್ ಉತ್ಸವ ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸುವ ಹಬ್ಬ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಗುಜರಾತ್ ಇಂದಿನ ಪ್ರಶ್ನೆ ಫಸ್ಟ್ ಕ್ವೆಶನ್ ಯಾವ ಭಾರತೀಯ ನಗರವನ್ನು ಮ್ಯಾಂಚೆಸ್ಟರ್ ಸಿಟಿ ಎಂದು ಕರೆಯಲಾಗುತ್ತದೆ ಸೆಕೆಂಡ್ ಕ್ವಶನ್ ಕಳಿಂಗ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ